ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚ ಎನ್ನುವಂತಹ ಅಧ್ಯಾಯದಲ್ಲಿ 4 ಅಂಕಕ್ಕೆ ಅತಿ ಮಹತ್ವವಾದಂತಹ ಒಂದು ಪ್ರಶ್ನೆಯನ್ನ ನಾವು ಈಗ ನೋಡೋಣ. ಏನಿರುತ್ತ ಪ್ರಶ್ನೆ? ಪ್ರತಿಫಲಗಳ ಪ್ರಮಾಣದ ಬಗ್ಗೆ ಒಂದು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಪ್ರಶ್ನೆ ಇರ್ತದೆ. ನೋಡಿ, ಪ್ರತಿಫಲಗಳ ಪ್ರಮಾಣ ದೀರ್ಘಾವಧಿಯಲ್ಲಿ ಸಂಭವಿಸುವಂತದ್ದು. ನಾನು ಈಗಾಗಲೇ ಅಲ್ಲಿ ಕ್ವಶನ್ ಡಿಸ್ಕಷನ್ ಮಾಡುವಾಗ ಹೇಳಿದ್ದೇನೆ, ಬದಲಾಗುವ ಪರಿಮಾಣಗಳ ನಿಯಮ ಅಲ್ಪಾವಧಿಯಲ್ಲಿ ಸಂಭವಿಸುವಂತದ್ದು, ಈ ಪ್ರತಿಫಲಗಳ ಪ್ರಮಾಣದ ನಿಯಮ ದೀರ್ಘಾವಧಿಯಲ್ಲಿ ಸಂಭವಿಸುವಂತದ್ದು. ಈ ದೀರ್ಘಾವಧಿ ಅಂದ್ರೆ ನಿಮ್ಗೆ ಗೊತ್ತದ, ಅಲ್ಪ ಅವಧಿಗಿಂತ ಹೆಚ್ಚಿನ ಅವಧಿ ದೀರ್ಘಾವಧಿ ಅಂತೇಳಿ ನಾವು ಕರಿತೇವೆ. ಈ ದೀರ್ಘಾವಧಿಯಲ್ಲಿ ಎಲ್ಲಾ ಆದಾನಗಳನ್ನು ಬದಲಾಯಿಸಲು ಸಾಕಷ್ಟು ಕಾಲಾವಕಾಶ ಇದೆ, ಆದರೆ ಅಲ್ಪಾವಧಿಯಲ್ಲಿ ಎಲ್ಲಾ ಆದಾನಗಳನ್ನ ಬದಲಾಯಿಸಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಪ್ರತಿಫಲಗಳ ಪ್ರಮಾಣದ ನಿಯಮ ಸಂಭವಿಸುವುದೇ ದೀರ್ಘಾವಧಿಯಲ್ಲಿ. ಹಾಗಾದ್ರೆ ನಿಯಮ ಏನ್ ಹೇಳ್ತದೆ ಅಂದ್ರೆ, ದೀರ್ಘಾವಧಿಯಲ್ಲಿ ಎಲ್ಲಾ ಉತ್ಪಾದನಾಂಗಗಳನ್ನು ಸಮ ಪ್ರಮಾಣದಲ್ಲಿ ಹೆಚ್ಚಿಸುತ್ತಾ ಹೋದಂತೆ ಏನು ಸಂಭವಿಸುತ್ತದೆ ಎಂಬುದನ್ನ ಈ ಪ್ರತಿಫಲಗಳ ಪ್ರಮಾಣದ ನಿಯಮ ತಿಳಿಸ್ತದೆ. ಎಲ್ಲಾ ಉತ್ಪಾದನಾಂಗಗಳನ್ನು ಸಮ ಪ್ರಮಾಣದಲ್ಲಿ ಹೆಚ್ಚಿಸುತ್ತಾ ಹೋದಂತೆ ಉತ್ಪಾದನೆಯಲ್ಲಿ ಏನು ಸಂಭವಿಸುತ್ತದೆ ಎನ್ನುವುದನ್ನ ಈ ಪ್ರತಿಫಲಗಳ ಪ್ರಮಾಣದ ನಿಯಮ ಹೇಳ್ತದೆ. ಹಾಗಾಗಿ ಈ ದೀರ್ಘಾವಧಿಯಲ್ಲಿ ಪ್ರತಿಫಲಗಳ ಪ್ರಮಾಣದ ನಿಯಮದ 3 ಹಂತಗಳಿವೆ. 3 ಹಂತಗಳನ್ನ ನಾವು ನೋಡ್ತೇವೆ. 1ನೇದು ಏರಿಕೆಯ ಪ್ರತಿಫಲಗಳ ಪ್ರಮಾಣ, 2ನೇದು ಸ್ಥಿರ ಪ್ರತಿಫಲಗಳ ಪ್ರಮಾಣ, 3ನೇದು ಇಳಿಕೆಯ ಪ್ರತಿಫಲಗಳ ಪ್ರಮಾಣ ಅಂತೇಳಿ ನೋಡಿ. ಸುಮ್ಮನೆ ನಿಮಗೊಂದು ಇದೊಂದು ಹ್ಯಾಕ್ ತೋರಿಸ್ತೇನೆ, ಡಯಾಗ್ರಾಮ್ ನೋಡಿ. ದೀರ್ಘಾವಧಿಯಲ್ಲಿ ಪ್ರತಿಫಲಗಳ ಪ್ರಮಾಣದ ನಿಯಮದಲ್ಲಿ 3 ಹಂತಗಳು ಸಂಭವಿಸ್ತವೆ. 1ನೇದು IRS ಅಂತ ಕರಿತೇವೆ, ಆಮೇಲೆ CRS ಅಂತ ಕರಿತೇವೆ, ಆಮೇಲೆ DRS ಅಂತ ಕರಿತೇವೆ. ಈ 3 ಹಂತಗಳು ದೀರ್ಘಾವಧಿಯಲ್ಲಿ ಸಂಭವಿಸ್ತವೆ. ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ಪ್ರತಿಫಲಗಳ ಪ್ರಮಾಣದ ಹಂತಗಳನ್ನ ನೋಡೋಣ ಒಂದೊಂದಾಗಿ. 1ನೇದು ಏರಿಕೆಯ ಪ್ರತಿಫಲಗಳ ಪ್ರಮಾಣ, ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್. ಏರಿಕೆಯ ಪ್ರತಿಫಲಗಳ ಪ್ರಮಾಣ, ಇದಕ್ಕೆ ನಾವು ಇಂಗ್ಲಿಷ್ನಾಗ ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಅಂತ ಕರ್ತೀವಿ. ನೋಡಿ ಇಲ್ಲಿ ಏರಿಕೆಯ ಪ್ರತಿಫಲಗಳ ಪ್ರಮಾಣ, ಎಲ್ಲಾ ಆದಾನಗಳನ್ನ ನಾವು ಸಮ ಪ್ರಮಾಣದಲ್ಲಿ ಹೆಚ್ಚಿಸುತ್ತಾ ಹೋದಂತೆ, ಎಲ್ಲಾ ಆದಾನಗಳನ್ನ ಸಮ ಪ್ರಮಾಣದಲ್ಲಿ ಹೆಚ್ಚಿಸುತ್ತಾ ಹೋದಂತೆ ಉತ್ಪನ್ನ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾದರೆ ಏರಿಕೆಯ ಪ್ರತಿಫಲಗಳ ಪ್ರಮಾಣದ ಹಂತ ಸಂಭವಿಸುತ್ತದೆ. ಎಲ್ಲಾ ಆದಾನಗಳನ್ನ ಸಮ ಪ್ರಮಾಣದಲ್ಲಿ ಹೆಚ್ಚಿಸುತ್ತಾ ಹೋದಂತೆ ಉತ್ಪನ್ನ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾದರೆ ಏರಿಕೆಯ ಪ್ರತಿಫಲದ ಪ್ರಮಾಣ ಸಂಭವಿಸುತ್ತದೆ ಅಂತಕ್ಕಂಥದ್ದು. ಉದಾಹರಣೆಗೆ, ಎಲ್ಲಾ ಆದಾನಗಳನ್ನ 2 ಪಟ್ಟು ಹೆಚ್ಚಿಸಿದರೆ, ಉತ್ಪನ್ನ 2 ಪಟ್ಟಿಗಿಂತ ಹೆಚ್ಚಾದರೆ ಏರಿಕೆಯ ಪ್ರತಿಫಲಗಳ ಪ್ರಮಾಣದ ಹಂತ ಅಂದ್ರೆ IRS ಸಂಭವಿಸುತ್ತದೆ. ಅಥವಾ ಎಲ್ಲಾ ಆದಾನಗಳನ್ನ 2% ಹೆಚ್ಚಿಸಿದರೆ, ಉತ್ಪನ್ನ 10 ಪಟ್ಟು ಹೆಚ್ಚಾದರೆ ಏರಿಕೆಯ ಪ್ರತಿಫಲದ ಹಂತ ಸಂಭವಿಸುತ್ತದೆ ಅಂತಕ್ಕಂಥದ್ದು ನಿಮ್ಗೆ ತಿಳಿದು ಅಂತ ತಿಳ್ಕೊಂಡಿದ್ದೇವೆ. ನೆಕ್ಸ್ಟ್ ಸ್ಥಿರ ಪ್ರತಿಫಲಗಳ ಪ್ರಮಾಣ 2ನೇ ಹಂತ ಇಲ್ಲಿದೆ ನೋಡಿ, CRS ಕಾನ್ಸ್ಟಂಟ್ ರಿಟರ್ನ್ ಟು ಸ್ಕೇಲ್ ಇಲ್ಲಿದೆ ನೋಡಿ. ಸ್ಥಿರ ಪ್ರತಿಫಲಗಳ ಪ್ರಮಾಣ CRS ಕಾನ್ಸ್ಟಂಟ್ ರಿಟರ್ನ್ ಟು ಸ್ಕೇಲ್, ಇದು ಹೇಗೆ? ಎಲ್ಲಾ ಆದಾನಗಳನ್ನ ಸಮ ಪ್ರಮಾಣದಲ್ಲಿ ಹೆಚ್ಚಿಸುತ್ತಾ ಹೋದಂತೆ ಉತ್ಪನ್ನವು ಕೂಡ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಾ ಹೋಗುತ್ತದೆ. ಇದನ್ನ ನಾವು ಸ್ಥಿರ ಪ್ರತಿಫಲಗಳ ಪ್ರಮಾಣದ ಹಂತ ಅಂತ ಕರಿತೇವೆ. ಎಲ್ಲಾ ಆದಾನಗಳನ್ನ ಸಮ ಪ್ರಮಾಣದಲ್ಲಿ ಹೆಚ್ಚಿಸುತ್ತಾ ಹೋದಂತೆ ಉತ್ಪನ್ನ ಕೂಡ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಾ ಹೋಗುತ್ತದೆ. ಅಂದ್ರೆ ಆದಾನಗಳನ್ನು ನಾವು ಎಷ್ಟು ಹೆಚ್ಚಿಸ್ತೇವೆ ಉತ್ಪನ್ನ ಕೂಡ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಳವಾಗ್ತಾ ಹೋಗ್ತದೆ. ಇದನ್ನು ನಾವು ಸ್ಥಿರ ಪ್ರತಿಫಲಗಳ ಪ್ರಮಾಣದ ಹಂತ ಸಂಭವಿಸಿದೆ ಅಂತ ಹೇಳ್ತೇವೆ. ಉದಾಹರಣೆಗಾಗಿ, ಎಲ್ಲಾ ಆದಾನಗಳನ್ನು 2% ಹೆಚ್ಚಿಸಿದಾಗ ಉತ್ಪನ್ನವು ಕೂಡ 2% ಹೆಚ್ಚಳ ಆಯ್ತಂತಂದ್ರ ಸ್ಥಿರ ಪ್ರತಿಫಲಗಳ ಪ್ರಮಾಣ ಅಂದ್ರೆ CRS ಹಂತ ಸಂಭವಿಸಿದೆ ಅಂತೇಳಿ ನಾವೇನ್ ಮಾಡ್ತೇವೆ ಹೇಳ್ತೇವೆ. ಅಂದ್ರೆ ಎಲ್ಲಾ ಆದಾನಗಳನ್ನು 2% ಹೆಚ್ಚಿದ್ರೆ ಉತ್ಪನ್ನ ಕೂಡ 2 ಪಟ್ಟು ಹೆಚ್ಚಾಗ್ತದೆ. ನೆಕ್ಸ್ಟ್ 3ನೇದು ಇಳಿಕೆಯ ಪ್ರತಿಫಲಗಳ ಪ್ರಮಾಣದ ಹಂತ.
ಅಂದ್ರೆ ಡಿ ಆರ್ ಎಸ್ ಅಂತ ಕರಿತೀವಿ ನಾವು. ಡಿ ಆರ್ ಎಸ್ ಏನು? ಡಿ ಆರ್ ಎಸ್ ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಇಲ್ಲಿದೆ ನೋಡಿ, ಸಿ ಆರ್ ಎಸ್ ಇಂದ ಡಿ ಆರ್ ಎಸ್. ಯಾಕೆ ಇಳಿಕೆಯ ಪ್ರತಿಫಲದ ಹಂತ ಸಂಭವಿಸುತ್ತದೆ ಅಂತ ಕೇಳಿದ್ರೆ, ಉತ್ಪನ್ನದಲ್ಲಾದ ಹೆಚ್ಚಳವು ಉತ್ಪಾದನಾಂಗಗಳಲ್ಲಾದ ಹೆಚ್ಚಳದ ಪ್ರಮಾಣಕ್ಕಿಂತಲೂ ಕಡಿಮೆಯಾದಾಗ. ಉತ್ಪನ್ನದಲ್ಲಾದ ಹೆಚ್ಚಳವು ಉತ್ಪಾದನಾಂಗಗಳಲ್ಲಾದ ಹೆಚ್ಚಳ ದರಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾದಾಗ ಇಳಿಕೆಯ ಪ್ರತಿಫಲದ ಹಂತ ಸಂಭವಿಸುತ್ತದೆ ಅಂತೇಳಿ ನಾವು ಕರಿತೇವೆ. ನಿಮ್ಗೆ ಉದಾಹರಣೆ ಸಮೇತ ಹೇಳಿದ್ರೆ ಗೊತ್ತಾಗ್ತದೆ ಏನಂತ ಕೇಳಿದ್ರೆ, ನೋಡಿ ಎಲ್ಲಾ ಆಧಾರಗಳನ್ನು ಎರಡು ಪಟ್ಟು ಹೆಚ್ಚಿಸುತ್ತಾ ಹೋದಂತೆ ಉತ್ಪನ್ನ ಎರಡು ಪಟ್ಟಿಗಿಂತ ಕಡಿಮೆ ಮಟ್ಟದಲ್ಲಿ ಹೆಚ್ಚಳವಾದರೆ ಡಿ ಆರ್ ಎಸ್ ಅಂತ ಸಂಭವಿಸುತ್ತದೆ. ಅಂದ್ರೆ ಇಳಿಕೆಯ ಪ್ರತಿಫಲ ಪ್ರಮಾಣದ ಹಂತ ಸಂಭವಿಸುತ್ತದೆ, ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಅಂತ ಸಂಭವಿಸುತ್ತದೆ. ಫಾರ್ ಎಕ್ಸಾಂಪಲ್, ಎಲ್ಲಾ ಉತ್ಪಾದನೆಗಳನ್ನು ಎರಡು ಪಟ್ಟು ಹೆಚ್ಚಿದ್ರೆ ಉತ್ಪನ್ನ ಒಂದೇ ಪಟ್ಟು ಹೆಚ್ಚಳ ಆಗ್ತಿತ್ತಂದ್ರೆ, ನೋಡಿ ಎಕ್ಸಾಂಪಲ್ ಕೊಡಬಹುದು, ಇಳಿಕೆಯ ಪ್ರತಿಫಲದ ಹಂತ ಸಂಭವಿಸುತ್ತದೆ ಅಂತಕ್ಕಂಥದ್ದು. ನೀವು ಎಷ್ಟು ಬರೆದ್ರೆ ನಿಮ್ಗೆ ನಾಲ್ಕು ಅಂಕಗಳು ದೊರೀತವೆ ವಿದ್ಯಾರ್ಥಿಗಳೇ. ಒಂದು ವೇಳೆ ನಿಮ್ಗೆ ಎರಡು ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ರೆ ಏನ್ ಕೇಳ್ತಾನೆ, ಪ್ರತಿಫಲಗಳ ಪ್ರಮಾಣದ ನಿಯಮದ ಹಂತಗಳನ್ನು ಬರೆಯಿರಿ. ಏರಿಕೆಯ ಪ್ರತಿಫಲಗಳ ಪ್ರಮಾಣ, ಸ್ಥಿರ ಪ್ರತಿಫಲಗಳ ಪ್ರಮಾಣ, ಇಳಿಕೆಯ ಪ್ರತಿಫಲಗಳ ಪ್ರಮಾಣ ಅಂತ ಬರೀಬಹುದು. ಒಂದು ವೇಳೆ ಹೊಂದಿಸಿ ಬರೆಯುವ ನಿಮ್ಗೆ ಕೇಳ್ತಾನೆ ಐ ಆರ್ ಎಸ್ ಏರಿಕೆ ಪ್ರತಿಫಲಗಳ ಪ್ರಮಾಣ ಅಂದ್ರೆ ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಡಿ ಆರ್ ಯಾವುದು ಸಿ ಆರ್ ಎಸ್ ಕಾನ್ಸ್ಟಂಟ್ ರಿಟರ್ನ್ ಟು ಸ್ಕೇಲ್, ಕಾನ್ಸ್ಟಂಟ್ ಅಂದ್ರೆ ಸ್ಥಿರ ಪ್ರತಿಫಲಗಳ ಪ್ರಮಾಣ, ಡಿ ಆರ್ ಎಸ್ ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಇಳಿಕೆಯ ಪ್ರತಿಫಲಗಳ ಪ್ರಮಾಣ. ನೋಡಿ ಐ ಆರ್ ಎಸ್ ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಸಿ ಆರ್ ಎಸ್ ಕಾನ್ಸ್ಟಂಟ್ ರಿಟರ್ನ್ ಟು ಸ್ಕೇಲ್, ಡಿ ಆರ್ ಎಸ್ ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಏರಿಕೆಯ ಪ್ರತಿಫಲಗಳ ಪ್ರಮಾಣದ ಹಂತ, ಸ್ಥಿರ ಪ್ರತಿಫಲಗಳ ಪ್ರಮಾಣದ ಹಂತ, ಇಳಿಕೆಯ ಪ್ರತಿಫಲಗಳ ಪ್ರಮಾಣದ ಹಂತ. ನೀವು ಇದಿಷ್ಟು ಬರೆದ್ರೆ ನಿಮ್ಗೆ ನಾಲ್ಕು ಅಂಕಗಳು ದೊರೀತಾವೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಲನನ್ನ ನಿಮ್ಮ ವಿದ್ಯಾರ್ಥಿಗಳಿಗೂ ಕೂಡ ತೋರಿಸ್ರಿ ಮತ್ತು ನಮ್ಮ ಚಲನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.